ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವಂತಹ ಚೊಚ್ಚಲ ಬಜೆಟ್ ಅತ್ಯಂತ ಜನಪರವಾದಂತಹ ಮತ್ತು ಆರ್ಥಿಕ ಶಿಸ್ತನ್ನು ಒಳಗೊಂಡಂತಹ ಬಜೆಟ್ ಅಂತ ಹೇಳಿ ಹೇಳಬಹುದು. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅನ್ನುವಂತಹ ಗಾದೆ ಮಾತಿದೆ. ಹಿಂದಿನ ಆಡಳಿತದಲ್ಲಿ ಬೇಕಾಬಿಟ್ಟಿಯಾಗಿ ಸಾಲ ಎತ್ತುವಂತಹ ಏನು ಪ್ರಕ್ರಿಯೆ ನಡೀತಿತ್ತು ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೊನೆ ಹಾಡಿದ್ದಾರೆ. 67,000 ಕೋಟಿಯಷ್ಟು ಸಾಲ ಮಾಡುವಂತಹ ಅವಕಾಶ ಇದ್ದಾಗಲೂ ಕೂಡ 63,000 ಕೋಟಿಗೆ ಸಾಲವನ್ನು ಇಳಿಸಿರುವಂಥದ್ದು ಅಂದರೆ ಸಾಲದ ಪ್ರಮಾಣ ಹೆಚ್ಚು ಮಾಡೋದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕಡಿಮೆ ಮಾಡಿದ್ದಾರೆ. ಎರಡನೇದಾಗಿ ಎಲ್ಲ ವರ್ಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಟ್ಟಿರೋದಕ್ಕಾಗಿ ಕೃಷಿ ಮತ್ತು ಪೂರಕ ಬಜೆಟ್ಗೆ 33,000 ಕೋಟಿಗೆ ಮೀಸಲಿಟ್ಟಿರುವಂಥದ್ದು, ಸರ್ವೋದಯಕ್ಕೆ ಕ್ಷೇಮಾಭಿವೃದ್ಧಿಗೆ 68,000 ಕೋಟಿ ಇಟ್ಟಿದ್ದು, SCP TSPಯಲ್ಲಿ ಕಳೆದ ವರ್ಷಕ್ಕಿಂತ 3,000 ಕೋಟಿಯಷ್ಟು ಹೆಚ್ಚು ಮಾಡಿದ್ದಕ್ಕಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕಲ್ಯಾಣ ಇನ್ನೂ ವೇಗವಾಗಿ ಆಗತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಕೋವಿಡ್ನಂಥ ಎಲ್ಲ ಉದ್ಯಮ ಕ್ಷೇತ್ರ ನಲುಗಿದಾಗ ಉದ್ಯಮಕ್ಕೆ ಚೇತನವನ್ನು ಕೊಡೋದಕ್ಕಾಗಿ ಆರ್ಥಿಕ ಅಭಿವೃದ್ಧಿಗೆ 55,657 ಕೋಟಿ ರೂಪಾಯಿಗಳನ್ನು ಮೀಸಲಿಡೋದ್ರ ಮೂಲಕ ಈ ಭಾಗದಲ್ಲಿ ಉದ್ಯಮ ಹೆಚ್ಚಾಗುತ್ತೆ, ನಿರುದ್ಯೋಗದ ಸಮಸ್ಯೆ ಕಡಿಮೆ ಆಗುತ್ತೆ, ಹೊರ ದೇಶಗಳಿಂದ ಇಲ್ಲಿ ಹೂಡಿಕೆ ಆಗುವಂತಹ ಅವಕಾಶ ಹೆಚ್ಚಾಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಬಹುದು. ಅದೇ ರೀತಿ ಆಡಳಿತ ಮತ್ತು ಸಾರ್ವಜನಿಕ ಸೇವೆಗೆ 56,710 ಕೋಟಿ ರೂಪಾಯಿಗಳನ್ನು ಮೀಸಲಿಡೋದ್ರ ಮೂಲಕ ಜನಪರವಾದಂತಹ ಜನಮುಖಿಯಾದಂತಹ ಬಜೆಟನ್ನು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿದ್ದಾರೆ. ಆ ಮೂಲಕ ಕಲ್ಯಾಣ ಕರ್ನಾಟಕ, ಅಭಿವೃದ್ಧಿ ಕರ್ನಾಟಕ, ಪ್ರಗತಿಶೀಲ ಕರ್ನಾಟಕ ನಾವು ಎದುರು ನೋಡುವಂತಹ ವಿಶ್ವಾಸ ಅದು ಪ್ರತಿಯೊಬ್ಬರಲ್ಲಿ ಹೆಚ್ಚಾಗಿದೆ ಅನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಧನ್ಯವಾದ.